ಬಂದ್ರೆ ಇಲ್ಲ ಬಂದ್ರೆ ಹಾಗೆ ನನ್ನ ಈ ಪುರಕ್ಕೆ ಒಂದು ಕಾಲದಲ್ಲಿ ಶ್ಯಾಮ ಬರಗಾಲ ಬೇಸಿಗೆಯಲ್ಲಿ ಬೆಂದು ಬರಳಿದಂತಹ ಈ ಜನರ ಕಷ್ಟವನ್ನು ನೋಡಲಾಗದೆ ಸೂರ್ಯ ದೇವನ ಕುರಿತು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದೆ. ಓದಿ ಬಂದಂತಹ ಸೂರ್ಯದೇವನು ಅನರ್ಘ್ಯ ಒಂದು ಮಣಿಯೊಂದನ್ನು ನೀಡಿದ್ದಾನೆ, ಅದರ ಹೆಸರೇ ಸಮಂತಕ ಮಣಿ ಎನ್ನುವುದಾಗಿ. ಆ ಮಣಿ ದಿನವೊಂದಕ್ಕೆ 8 ಮೊಳ ತೂಕದ ಬಂಗಾರವನ್ನು ನೀಡುತ್ತದೆ. ಆ ಬಂಗಾರದಿಂದ ಪ್ರಜೆಗಳ ಕಷ್ಟವನ್ನು ದೂರ ಮಾಡಿದ್ದೇನೆ. ಆದರೆ ಎಲ್ಲಿನಂತೆ ಇನ್ನೂ ಕೂಡ ರೋಗಗ್ರಸ್ತನಾಗಿದ್ದೇನೆ. ಪಂತಿ ಮಾಗದರಿಗೆ ವಂದಿಸಿದ್ದೇನೆ. ಯಾರಾದರೂ ಬರುತ್ತಿರುತ್ತಾ ಸ್ವಲ್ಪ ತೋಟ
ಏ ಈ ಸಲ ಮಳೆ ಇಲ್ಲದೆ ಭತ್ತ ಸುಕ್ಕ ಇಲ್ಲ ಮಳೆ ಇಲ್ಲದೆ ಭತ್ತ ಸುಕ್ಕ ಇಲ್ಲ ಬರಗಾಲ ಹೌದೌದು ನಿಮಗೆ ಹೌದೌದು ನೀರು ಇಲ್ಲ ಹಾಗಂತೇಳಿ ನಾವು ತರಕಾರಿ ಪರಕಾರಿ ಮಾಡೋ ಸ್ವಲ್ಪ ನೀರಿನಲ್ಲಿ ಈಗ ನೀರಿನ ಸಮಸ್ಯೆ ಹೇಳೋದಕ್ಕೆ ಇಲ್ಲಿಯವರೆಗೆ ಬಂದ್ರು ವಿಷಯ ಉಂಟು ವಿಷಯ ಉಂಟು ಈಗ ನಾವು ಬೇರೆ 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 ಜಾತಿಯೆಲ್ಲ ಬೆಳೆ ಮಾಡಿದ್ದೇವೆ ಬುದ್ಧಿ ಈ ಸಲ ಏನಾದರೂ ನಿಮಗೆ ಏನಾದರೂ ತರೋಣ ಕರಿಕಡೆಯಲ್ಲಿ ಬಂದದ್ದು ಹಾಗೆ ಕೂತುಕೊಂಡು ಸೂರಿ ಮಾಡ್ತಾ ಇರುವಾಗ ಒಂದು ಗಂಡು ಕರಡಿ ಬಂದು ಇವಳನ್ನು ಓದಿಕೊಂಡು ಇವನ ಹೆಂಡತಿಯ ನಮ್ ಕೇರಿಯೊಳಗೆಲ್ಲ ಬೊಕ್ಕೆ ಕೇಳಿ ನಾವೆಲ್ಲ ಸುತ್ತಾಡಿ ಓಡಿ ಬಂದೆ ಅವರೆಲ್ಲ ಓಡಿ ಬಂದು ಓಡಿ ಬೊಕ್ಕೆ ಕೊಟ್ಟು ಅವನನ್ನೆಲ್ಲ ಹೇಳಿ ಮಾಡಿ ಕರಡಿ ಬಾಯಿಂದ ಬಿಡಿಸಿಕೊಂಡು ಬರುವಷ್ಟಿಗೆ ವಾಪಸ್ ಬಂದು ಹೌದೌದು ಹಿಂದಕ್ಕೆ ಬರುವಷ್ಟೊತ್ತಿಗೆ ಒಂದು ಹೆಣ್ಣು ಕರಡಿ ನನಗೆ ಅಂದಾಜಿ ಮಾಡ್ತಾನ ಕರಡಿಗಳ ಉಪದ್ರ ಮನುಷ್ಯರಿಗೆ ಪ್ರಾಣಿಗಳಿಂದ ಉಪದ್ರ ಪ್ರಾಣಿಗಳಿಂದ ಉಪದ್ರ ನಿಮಗೆ ಮಳೆ ತೋಟ ಮಾಡಿದ್ರೆ ಆನೆಗಳಿಂದ ಉಪದ್ರ ಓ ಆನೆಗಳ ಹಿಂಡು ಹೌದೌದು ಹೇಗಾದರೂ ಮಾಡಿ ಆನೆಗಳನ್ನು ಹಿಡಿಯಬೇಕು ಅಂತೇಳಿ ನಾವು ರಾತ್ರಿ ಹಾಗಲು ಬೆಂಕಿ ಹಾಕಿ ಕಾಯ್ದು ಬೆಂಕಿ ಹಾಕಿ ಕಾಯ್ದು ಆನೆಗಳು ಎಷ್ಟು ಹುಷಾರಿದ್ದಾವೆ ಅಂದ್ರೆ ಏನಾಯ್ತು ಆದ್ರೆ ಈ ಸುಂಡಿಲಿಲ್ವ ನಮ್ಮ ಬೇಟಿಗೆ ಮಲ್ಲಿಗೆ ಬಿಟ್ಟಿರಲ್ಲ ಆಮೇಲೆ ಹೊಂಡ ತೋಡಿ ಅದನ್ನು ಮೇಲ್ಗಡೆಯಿಂದ ನಾವು ತೆಂಗಿನ ಗರಿ ಹಾಕಿ ಮುಚ್ಚಿ ಮಣ್ಣು ಹಾಕಿ ಕಾಯಿ ನಿಮ್ಮ ಪ್ರಕಾರಗಳಲ್ಲಿ ಅದನ್ನು ಹಿಡಿಯುವಂತಹ ತಂತ್ರ ಕಷ್ಟ ಏನಾಯ್ತು ಆಮೇಲೆ ಕಾಡ್ಕೋಣ ಕಾಡ್ಕೋಣ ಹೌದೌದು ಓಹೋ ಆಮೇಲೆ ಕಾಡಿನ ನರಿನಾಯಿ ನರಿನಾಯಿ ಹೌದೌದು ಕಾಡಿನ ಆಮೇಲೆ ಜಿಂಕೆ ಓಹೋ ಇಷ್ಟೆಲ್ಲ ಕಷ್ಟ ನಿಮಗೆ ಬಂತು ಅಂತ ಆಮೇಲೆ ತರಕಾರಿ ತರಕಾರಿಗೆ ಪಕ್ಷಿಗಳು ಹಾರಾಡಿ ಬರೋದು ಹಾರಾಡಿ ಹಾರಾಡಿ ಬರೋದು ಪಕ್ಷಿಗಳು ಹಾರಾಡಿ ಬರೋದು ಓಹೋ ಹಾ ಒಂದು ಎರಡಲ್ಲ ಯಾವುದು ಹತ್ತು ಹಲವು ಪಕ್ಷಿಗಳು ಕಕ್ಕೆ ಕೊಕ್ಕರೆಯಿಂದ ಹಿಡಿದು ಗಿಳಿಗುಪ್ಪಟ್ಟಿಯಿಂದ ಸೇರಿ ಆಮೇಲೆ ಒಂದು ಇದು ಗಂಡ ಬೇರೆ ಉಂಟವರು ಅದು ದೊಡ್ಡ ದೊಡ್ಡದು ಹೌದೌದು ಪಕ್ಷಿಗಳು ಪಕ್ಷಿ ಜಾತಿಗಳು ಪಕ್ಷಿಗಳಿಂದ ನಿಮಗೆ ತೊಂದರೆ ತೊಂದರೆ ಆಗಿದೆ ಪ್ರಾಣಿಗಳಿಂದ ತೊಂದರೆ ಬೆಲೆ ಬೇಯಿಸಿದ್ರು ಕಾಮಿಗೆ ಹಾ
ಮಗ ಇದ್ದ ಹಾಗೆ. ರಸೇನ ಕಾಡಿಗೆ ಹೋಗಿ ಬೇಟೆಯಾಡೋದು ಅಷ್ಟು ಸುಲಭದ ಮಾತಲ್ಲ. ಕ್ರೂರ ಮೃಗಗಳಿದ್ದಾವೆ, ರಾಕ್ಷಸ ಜಾತಿಯ ಪ್ರಾಣಿಗಳಿದ್ದಾವೆ. ಬೇಡ ಆಮೇಲೆ ಈ
ಅದೇ ಯಾತಕ್ಕಾಗಿ ಬೇಟೆಗೆ ಅದರಿಂದ ಏನು ಬೇಟೆ ಸಾಧ್ಯ ಕಾಡಿನ ಮೃಗಗಳಲ್ಲೆಲ್ಲ ಹೌದು ಅವುಗಳನ್ನು ಮೇಲೆ ಕಲಿಸುವುದಕ್ಕಾಗಿ ಹೌದೌದು ಆದರೆ ಪುಣ್ಯಾತ್ಮ ಪುಣ್ಯಾತ್ಮ ನಾವೀಗ ಬೇಟೆಗಾಗಿ ಹೊರಟವರು ಹೌದೌದು ಇವರ ಮುಖಾವಲೋಕನ ಮಾಡಿದ್ದೀನಿ ಅವರ ಮುಖ ನೋಡುವಾಗ ಸುಖ ಇಲ್ಲ ಗೆಲುವು ಕಾಣುತ್ತಾ ಗೆಲುವು ಕಾಣಲಿಕ್ಕೆ ಅವರು ಸೋಲು ಅನುಭವಿಸಿದ್ದು ಇವತ್ತು ಸುರುವಲ್ಲ ಸೋಲನ್ನು ಅನುಭವಿಸಿದ್ದು ಇವತ್ತು ಪ್ರಾರಂಭ ಅವರಿಗೆ ಬಂದ ಕಷ್ಟ ಇವತ್ತು ಸುರುವಲ್ಲ ಇವತ್ತು ಪ್ರಾರಂಭ ಅವರು ಅನುಭವಿಸಿದ ನಷ್ಟ ಇವತ್ತು ಸುರುವಲ್ಲ ಅವರಿಗೆ ಈವರೆಗೆ ಲಾಭದ ಯಾವ ದಾರಿಗೂ ಸಿಗಲಿಲ್ಲ ತರಕಾರಿ ತರಕಾರಿ ತೋಟ ಗಿಟ್ಟೆಲ್ಲ ಮಾಡಿದ್ದಾರೆ ನಮ್ಮವರೇ ಚಿಂತಿಸಬೇಕಾದ ಅಗತ್ಯ ಇಲ್ಲ 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 ಆ